ಕಡೆ ಬಿಗ್ ಬಾಸ್ ಶೋ ಶುರುವಾಗಿದ್ರೆ ಮತ್ತೊಂದು ಕಡೆ ಬಿಗ್ ಬಾಸ್ ಖ್ಯಾತಿಯ ಸಮೀರ್ ಆಚಾರ್ಯ ಹಾಗೂ ಅವರ ಪತ್ನಿ ಶ್ರಾವಣಿ ಸಮೀರ್ ನಡುವೆ ಒಂದಷ್ಟು ಗಲಾಟೆ ನಡೆದಿದೆ ಕನ್ನಡ ಕಿರುತೆರೆಯಲ್ಲಷ್ಟೇ ಅಲ್ಲದೆ ಈ ಜೋಡಿ ಸೋಷಿಯಲ್ ಮೀಡಿಯಾದಲ್ಲೂ ಸಖತ್ ಫೇಮಸ್ ಆಗಿದ್ರು ಟ್ರಾವೆಲ್ ಸಂಗೀತ ಹಾಗೂ ಮಗಳಿಗೆ ಸಂಬಂಧಿಸಿದ ವಿಡಿಯೋ ಮೂಲಕವೇ ಜನಪ್ರಿಯತೆ ಈ ಜೋಡಿ ಪಡೆದಿತ್ತು ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಅನ್ಯೋನ್ಯವಾಗಿರುವಂತೆ ನೋಡುಗರೆದ್ರು ಇವರಿಬ್ರು ಕಾಣಿಸಿಕೊಳ್ತಾ ಇದ್ರು ಆದ್ರೆ ಇದೀಗ ಸಮೀರಾಚಾರ್ಯ ಹಾಗೂ ಶ್ರಾವಣಿ ಸಮೀರಾಚಾರ್ಯ ದಂಪತಿ ಜೀವನದಲ್ಲಿ ಅಪಸ್ವರ ಎದ್ದಿದೆ ಪತ್ನಿ ಶ್ರಾವಣಿ ಸಮೀರಾಚಾರ್ಯ ಆಚಾರ್ಯ ಮೇಲೆ ಸಮೀರಾಚಾರ್ಯ ತಂದೆ ತಾಯಿ ಜೊತೆಗೂಡಿ ಮನ ಬಂದಂತೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಿದೆ ಇಷ್ಟಕ್ಕೂ ಈ ಆರೋಪ ಮಾಡಿರುವುದು ಸ್ವತಃ ಶ್ರಾವಣಿ ಸಮೀರ್ ಶ್ರಾವಣಿ ಸಮೀರಾಚಾರ್ಯ ಎಂದಿನಂತೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅವರ ಮಗಳು ಜೋರಾಗಿ ಅಳ್ತಾ ಇದ್ದಂತೆ ಇದರಿಂದ ಶ್ರಾವಣಿ ಸಮೀರಾಚಾರ್ಯ ಮಗಳಿಗೆ ಗದರಿದ್ದಾರೆ ಇದನ್ನ ಕಂಡ ಸಮೀರಾಚಾರ್ಯ ತಂದೆ ತನ್ನ ಸೊಸೆ ಶ್ರಾವಣಿಗೆ ಬೈದಿದ್ದಾರೆ ಅಂತ ಹೇಳಲಾಗಿದೆ ಇದೇ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಮನೆಯಲ್ಲಿ ಜಗಳ ಪ್ರಾರಂಭವಾಗಿದ್ದು ನೋಡ ನೋಡ್ತಾ ಇದ್ದಂತೆ ಈ ಜಗಳ ತಾರಕಕ್ಕೇರಿದೆ ಈ ವೇಳೆ ಸಮೀರ್ ಆಚಾರ್ಯ ಸೇರಿದಂತೆ ಅತ್ತೆ ಮಾವ ಸೇರಿಕೊಂಡು ಮನಬಂದಂತೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ ಇದೇ ವಿಚಾರವನ್ನ ಶ್ರಾವಣಿ ತಮ್ಮ ಮೊಬೈಲ್ ತೆಗೆದು ಇನ್ಸ್ಟಾಗ್ರಾಂನಲ್ಲಿ ಲೈವ್ ಹೋಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಇದರಿಂದ ಮತ್ತಷ್ಟು ಸಿಟ್ಟಿಗೆದ್ದ ಸಮೀರಾಚಾರ್ಯ ಶ್ರಾವಣಿಯಿಂದ ಮೊಬೈಲ್ ಕಿತ್ತುಕೊಂಡು ಒಡೆದು ಹಾಕಿದ್ದಾರೆ ಅಷ್ಟು ಮಾತ್ರ ಅಲ್ಲದೆ ಶ್ರಾವಣಿಗೆ ಮನ ಬಂದಂತೆ ಥಳಿಸಿದ್ದಾರೆ ಇನ್ನು ಈ ಗಲಾಟೆಯಲ್ಲಿ ಶ್ರಾವಣಿ ಅವರಿಗೆ ಕೈ ಮುಖಕ್ಕೆ ಗಾಯಗಳಾಗಿವೆ ಸದ್ಯ ಶ್ರಾವಣಿ ಸಮೀರಾಚಾರ್ಯ ತಮ್ಮ ಮೇಲಿನ ಹಲ್ಲೆ ಖಂಡಿಸಿ ಮಹಿಳಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಇನ್ನು ಈ ಗಲಾಟೆಯಲ್ಲಿ ಸಮೀರಾಚಾರ್ಯ ತಂದೆಗೂ ಕೂಡ ಗಾಯಗಳಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸಮೀರಾಚಾರ್ಯ ವರ್ತನೆ ಇತ್ತೀಚೆಗೆ ಬಹಳ ಬದಲಾಗಿದ್ದು ಅವರ ಜೊತೆ ಜೀವನ ಬಹಳ ಕಷ್ಟ ಅಂತ ಕೂಡ ಶ್ರಾವಣಿ ತಮ್ಮ ಹತ್ತಿರದವರ ಬಳಿ ಹೇಳಿಕೊಂಡಿದ್ದಾರಂತೆ ಇನ್ನು ಡಿವೋರ್ಸ್ ಪಡೆಯೋ ಬಗ್ಗೆ ಕೂಡ ಶ್ರಾವಣಿ ಒಂದೊಮ್ಮೆ ಮಾತನಾಡಿದ್ರಂತೆ ಇದೀಗ ಮಹಿಳಾ ಠಾಣೆಯಲ್ಲಿ ಇಬ್ಬರಿಗೂ ಬುದ್ಧಿ ಹೇಳಿ ವಾಪಸ್ ಕಳುಹಿಸಲಾಗಿದೆ ಆದರೆ ಮುಂದೆ ಏನಾಗುತ್ತೋ ಕಾದ್ ನೋಡಬೇಕಿದೆ